ಮಹತ್ವದ ಅರಿವು ಮೂಡಿಸಿ ಚುನಾವಣಾ ಆಯೋಗ ಸ್ವೀಪ್ ಯೋಜನೆಯಡಿ ಕಡ್ಡಾಯ ಮತದಾನದ ಬಗ್ಗೆ ಅರಿವು ಮೂಡಿಸುವ ರ್ಯಾಲಿ ಮುಖಾಂತರ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೂ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದ್ದು ಈ ಸಂಬಂಧ ಅಗತ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತೆ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿ ಮಾಧವ್ ಗೀತೆ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಮತದಾನದ ಪ್ರಾಮುಖ್ಯತೆ ಬಗ್ಗೆ ಅರಿವು ಉಂಟು ಮಾಡುವ ದಿಸೆಯಲ್ಲಿ ಕೈಗೆತ್ತಿಕೊಳ್ಳಬೇಕಾಗಿರುವ ನಾನಾ ಚಟುವಟಿಕೆಗಳ ಕುರಿತು ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿದರು. ನಮಸ್ತೆ, ನಾನು ಮಹಂತೇಶ್ ನಿಡುವಣಿ, ಮುಖ್ಯಾಧಿಕಾರಿ ಪುರಸಭೆ ಚಿಕ್ಕೋಡಿ. ಇಂದು ಮಾನ್ಯ ಚಿಕ್ಕೋಡಿ ಸದರ ಮತಕ್ಷೇತ್ರದ ಚುನಾವಣಾಧಿಕಾರಿಗಳು ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಮಾಧವ್ ಹಾಗೂ ಕಿತ್ತೆ ಸರ್ ಅವರ ನಿರ್ದೇಶನದಂತೆ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಮಸಳಿ ಸರ್ರವರು ಹಾಗೂ ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಕುಲಕರ್ಣಿ ಸರ್ ಅವರ ನಿರ್ದೇಶನದಂತೆ ಚಿಕ್ಕೋಡಿ ಪುರಸಭೆಯ ವ್ಯಾಪ್ತಿಯಲ್ಲಿ ಪಟ್ಟಣದ ಜನತೆಗೆ ಮತದಾನದ ಕುರಿತು ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಸ್ವೀಪ್ ಅನ್ನುವಂಥ ಆಕ್ಟಿವಿಟಿ ಏನು ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅನ್ನುವಂಥ ಒಂದು ನಿಟ್ಟಿನೊಳಗಡೆ ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್ ಅನ್ನುವಂಥ ವಾಕ್ಯದಲ್ಲಿ ಮೈ ಭಾರತೀಯ ಹೂಂ ಹಮ್ ಭಾರತ್ ಕೆ ಮತದಾತ ಹೈ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಪಟ್ಟಣದ ವ್ಯಾಪ್ತಿಯಲ್ಲಿ ಜನರಿಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಇಂದು ಅಂಗನವಾಡಿ ಕಾರ್ಯಕರ್ತರನ್ನು ಒಳಗೊಂಡು ಎಸ್ಎಚ್ಜಿಯ ಸದಸ್ಯರನ್ನು ಒಳಗೊಂಡು ನಮ್ಮ ಪುರಸಭೆ ಸಿಬ್ಬಂದಿಯನ್ನು ಕೂಡ ಒಳಗೊಂಡು ನಮ್ಮ ಪುರಸಭೆಯಿಂದ ಬಸವ ಸರ್ಕಲ್ ಮುಖಾಂತರ ಮತ್ತೆ ಪುನಃ ಮಾರುಕಟ್ಟೆ ಕೆ ಸಿ ರಸ್ತೆ ಮುಖಾಂತರ ಪುರಸಭೆಗೆ ಬಂದು ತಲುಪುವ ನಿಟ್ಟಿನೊಳಗಡೆ ಮತದಾನದ ಅರಿವು ಮೂಡಿಸುವಂತಹ ಜಾಗೃತಿ ಮೂಡಿಸುವಂತಹ ಆಡಿಯೋ ಜಿಂಗಲ್ಗಳನ್ನು ಪ್ಲಕಾರ್ಡ್ಸ್ಗಳನ್ನು ಹಾಗೂ ಬ್ಯಾನರ್ಸ್ ಮುಖಾಂತರ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಇಂದು ಮಾಡಿಕೊಂಡಿವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ಮಾನ್ಯ ಚುನಾವಣಾಧಿಕಾರಿಗಳಾದಂಥ ಎ ಸಿ ಸಾಹೇಬರು, ತಹಸೀಲ್ದಾರ್ ಸರ್ ಹಾಗೂ ಇ ಒ ಟಿ ಪಿ ಸರ್ ಅವರು ಚಾಲನೆ ನೀಡಿ ಇಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಇದೇ ರೀತಿ ನಿರಂತರವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಹಲವಾರು ಸ್ವೀಪ್ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸಿ ಡಿ ಪಿ ಅವರು ಇದ್ದರು, ಸೆಕ್ಟರ್ ಅಧಿಕಾರಿಗಳು ಇದ್ದರು ಹಾಗೂ ಇತರೆ ಸಿಬ್ಬಂದಿಗಳು ಕೂಡ ಉಪಸ್ಥಿತರು ನಿಂತುಕೊಳ್ಳುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇಂದು ಸಾಯಂಕಾಲ ಕೂಡ ಮತದಾರರಿಗೆ ಹೆಚ್ಚಿನ ರೀತಿಯ ಒಂದು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಕ್ಯಾಂಡಲ್ ಜಾಥಾ ಕೂಡ ಹಮ್ಮಿಕೊಂಡಿದ್ದೇವೆ. ಅದನ್ನು ಕೂಡ ಈ ಕೆ ಸಿ ರಸ್ತೆಯಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಅತಿ ಹೆಚ್ಚಿನ ಮತವನ್ನು ಮತದ ಪ್ರಮಾಣವನ್ನು ಈ ಬಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಅಧಿಕಾರಿಗಳು ಸೇರಿಕೊಂಡು ಕೆಲಸ ಮಾಡ್ತಿದ್ದೇವೆ. ಅದಕ್ಕೆ ಪ್ರತಿಯೊಬ್ಬ ಮತದಾರರು ಸಾರ್ವಜನಿಕರು ಸಹಕರಿಸಬೇಕು, ತಮ್ಮ ಹಕ್ಕನ್ನು ಮೇ 10ರಂದು ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ತಾವು ಚಲಾಯಿಸುವುದರ ಮುಖಾಂತರ ನೀವು ಒಬ್ಬ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡ್ತೀರಿ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕರಿಸಿದ ಮಾಧ್ಯಮ ಮಿತ್ರರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿದ್ಯಾರ್ಥಿಗಳಲ್ಲಿ ಮತದಾನ ಪ್ರಕ್ರಿಯೆ ಹಂತಗಳು ಹಾಗೂ ಇದಕ್ಕೆ ಸಂಬಂಧಿಸಿದ ಇನ್ನಿತರ ವಿಚಾರಗಳ ಕುರಿತು ಮನದಟ್ಟಾಗುವಂತೆ ಮಾಹಿತಿ ನೀಡಬೇಕು. ಮತದಾನದ ಜಾಗೃತಿ ಮೂಡಿಸಲು ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಮತದಾರರ ಸಾಕ್ಷರತೆ ಕ್ಲಬ್ಗಳನ್ನು ರಚಿಸಿ ಆ ಮೂಲಕ ನಿರಂತರವಾಗಿ ಮತದಾರರ ಪ್ರಾಮುಖ್ಯತೆ ಬಗ್ಗೆ ಮತದಾನದ ಜಾಗೃತಿ ಮೂಡಿಸಲು ಮತದಾರರ ಪ್ರಾಮುಖ್ಯತೆ ಕುರಿತಾಗಿ ತಿಳಿಸಿಕೊಡಬೇಕು ಎಂದರು. ಸಂದರ್ಭದಲ್ಲಿ ಚಿಕ್ಕೋಡಿ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಿಡಿಪಿಒ, ಸೆಕ್ಟರ್ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಟಿಎಂಸಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.